एवं अभिनंदन करते हैं। काशी के सेवा के और विकास के इस अभियान में ये आरजे शंकरा नेत्र अस्पताल वाराणसी और इस क्षेत्र के अनेकों लोगों के जीवन से अंधकार दूर करेगा, उन्हें प्रकाश की ओर ले जाएगा। मैं अभी इस नेत्र अस्पताल को देखकर आया हूं। एक प्रकार से ये आध्यात्मिकता और आधुनिकता का संगम है। ये अस्पताल बुजुर्गों की भी सेवा करेगा और बच्चों को भी नई रोशनी देगा। यहां बहुत बड़ी संख्या में गरीबों को मुफ्त इलाज मिलने वाला है। ये नेत्र अस्पताल यहां के युवाओं के लिए रोजगार के भी नए अवसर लेकर आया है। यहां मेडिकल कॉलेजों के छात्र इंटर्नशिप कर पाएंगे, प्रैक्टिस कर पाएंगे, सपोर्ट स्टाफ के तौर पर भी यहां के अनेकों लोगों को काम मिलेगा। साथियों, शंकरा आई फाउंडेशन के इस नेक काम से जुड़ने का इसके पहले भी मुझे अवसर मिला है। जिला महिला चिकित्सालय कबीर चौरा में भी 100 बेडेड मैटरनिटी विंग का निर्माण का कार्य सकुशल संपन्न होने के साथ ही आज काशी में स्वास्थ्य की एक बेहतरीन सुविधा के क्रम में आरजे शंकर आई हॉस्पिटल की इस नवीन इकाई के शुभारंभ के अवसर पर काशी स्वास्थ्य के एक बड़े हब के रूप में न केवल काशीवासियों को बल्कि पूर्वी उत्तर प्रदेश और बिहार की एक बड़ी आबादी की आवश्यकताओं की पूर्ति करने में यह महत्वपूर्ण भूमिका का निर्वहन करेगा। आसपास के जो जिले हैं उनके पास संस्थागत मानव कल्याण में विश्वास करते हैं और वो संस्थागत मानव कल्याण नवीनतम चिकित्सक, नए नए पेशेवर सर्जन, बहुत नए नए नेत्र चिकित्सक यहाँ पर उपस्थित हैं। ट्रस्ट द्वारा संचालित पूरी दुनिया एक बार नए तरीके से ये समझे कि हम केवल धर्मार्थ कार्यों में ही या फिर हम केवल रहे हैं तो प्रधानमंत्री नरेंद्र मोदी जिस विचारधारा से आते हैं, जिस राजनीतिक विचारधारा से ಕುರುಗೋಡು ಹಾಗೂ ಬಳ್ಳಾರಿಯಲ್ಲಿ ಇವತ್ತು ಈ ಮೂರು ತಾಲೂಕುಗಳಲ್ಲಿ ನಡೀತಾ ಇದೆ, ನಾಳೆ ಕಂಪ್ಲಿಯಲ್ಲಿ ನಡೀತಾ ಇದೆ. ಅದೇ ರೀತಿ ಅವಿಭಾಜಿತ ಜಿಲ್ಲೆಯಾಗಿರ್ತಕ್ಕಂಥ ಹೊಸಪೇಟೆ ಜಿಲ್ಲೆಯಲ್ಲಿ ಕೂಡ ನಡೀತಾ ಇದೆ. ಈ ಒಂದು ರಥದ ಉದ್ದೇಶ ಎಂದರೆ ಕನ್ನಡಿಗರಲ್ಲಿ ಒಂದು ಸ್ವಾಭಿಮಾನ ಮೂಡಿಸಬೇಕು ಮತ್ತು ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ಸಮ್ಮೇಳನದ ರಥವನ್ನು, ಭುವನೇಶ್ವರಿ ರಥವನ್ನು ನಾಡಿನುದ್ದಕ್ಕೂ ನಾವು ಹಮ್ಮಿಕೊಂಡಿದ್ದೇವೆ. ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೆ ಈ ಒಂದು ರಥದ ಮುಖಾಂತರ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಆಗಿರ್ಬೋದು. ಸೊ ಇದನ್ನು ನಾವು ಬರೀ ರಥವನ್ನು ವೆಲ್ಕಮ್ ಮಾಡಿಕೊಂಡು ಇಲ್ಲಿಗೆ ಮುಗಿಸೋದಲ್ಲ, ನಾವು ಆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಕೂಡ ಹಾಜರಾಗಿ
ಅತ್ಯಮೂಲ್ಯವಾದಂಥ ಮೂರು ದಿನಗಳ ಒಂದು ಕಾರ್ಯಕ್ರಮಕ್ಕೆ ಮೆರಗನ್ನು ತರಬೇಕು ಇಡೀ ಕರ್ನಾಟಕ ಸರ್ಕಾರಕ್ಕೆ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ. ಅಲ್ಲಿ ಸಿಗ್ತಕ್ಕಂಥ ಹಲವಾರು ನಮ್ಮ ವಿದ್ಯಾರ್ಥಿಗಳು ಜಾಸ್ತಿ ಇದರಲ್ಲಿ ಪಾಲ್ಗೊಳ್ಬೇಕು, ಯಾಕಂದರೆ ಕನ್ನಡ ಸಾಹಿತ್ಯದ ಸಂಬಂಧಪಟ್ಟ ಪ್ರತಿಯೊಂದು ಪುಸ್ತಕಗಳು ಅಲ್ಲಿ ಬುಕ್ ಸ್ಟಾಲಲ್ಲಿ ಸಿಗುತ್ತೆ, ಅದನ್ನು ಪಡ್ಕೊಳ್ಳೋಕೆ ಅದೊಂದೇ ಸುವರ್ಣಾವಕಾಶ. ಸಾಹಿತ್ಯ ಪರಿಷತ್ನವರು ಎಲ್ಲ ಕನ್ನಡ ಅಭಿಮಾನಿಗಳು, ಏನಪ್ಪ ಅಂತಂದರೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀಬೇಕು. ಯಾಕಂತಂದರೆ ಬಳ್ಳಾರಿ ಜಿಲ್ಲೆ ಆಂಧ್ರ ಗಡಿಭಾಗದಲ್ಲಿ ಇರ್ತಕ್ಕಂಥ ಒಂದು ಕನ್ನಡ ಅಸ್ಮಿತೆಯನ್ನು, ಕನ್ನಡ ಉಳಿವನ್ನ, ಕನ್ನಡ ಬೆಳವಣಿಗೆನ ಒಂದು ಉದ್ದೇಶಕ್ಕಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರ ಒಂದು ಕನ್ನಡ ಸಮ್ಮೇಳನವನ್ನು ಇಲ್ಲಿ ಮಾಡಬೇಕಂತ ಜನ 106 ದೇವತೆಗಳನ್ನು ಇವತ್ತು ಹಿಡ್ಕೊಂಡು ಬಂದು ಒಟ್ಟಿಗೆ ಮೆರವಣಿಗೆ ಮಾಡಿದರೆ ಇಡೀ ನಮ್ಮ ಬೆಂಗಳೂರಿಗೆ ಶಕ್ತಿ ಬರುತ್ತೆ ಅನ್ನುವಂಥ ಒಂದು ಹೊಸ ಕಲ್ಪನೆಯ ಜೊತೆಗೆ ಈ ಒಂದು ಗ್ರಾಮ ದೇವತೆಗಳನ್ನು ಒಟ್ಟಿಗೆ ತರುವುದು ಆರಂಭ ಆಯಿತು. ನಮಗೆ ವಿಶ್ವಾಸ ಇದೆ, ನಮ್ಮ ದೇವರು ಖಂಡಿತ ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಇನ್ನಷ್ಟು ಸುಭಿಕ್ಷಗೊಳಿಸ್ತಾನೆ, ನಮ್ಮೆಲ್ಲರಿಗೂ ಆರೋಗ್ಯ ಕೊಡ್ತಾನೆ, ನಮ್ಮೆಲ್ಲರಿಗೆ ನಮ್ಮ ನಮ್ಮ ಇಚ್ಛೆಗಳನ್ನು ಪೂರೈಸುವಂಥ ಶಕ್ತಿ ನಮ್ಮ ಭಗವಂತನಿಗಿದೆ ಅಂತ ನಂಬಿದವರು ನಾವು. ನಮ್ಮ ರಾಜ್ಯದಲ್ಲಿ ದಸರಾಕ್ಕೆ ವಿಶೇಷತೆ ಇದೆ. ಮೈಸೂರು ದಸರಾಕ್ಕೆ ದೇಶದಾದ್ಯಂತದಿಂದ ಪ್ರಪಂಚದಾದ್ಯಂತ ಜನ ಬರ್ತಾರೆ. ಮೈಸೂರು ದಸರಾ ಮುಗ್ದ ಮೇಲೆ ನಮ್ಮ ಬ್ಯಾಟರಾಯನಪುರದಲ್ಲಿ, ನಮ್ಮ ಬೆಂಗಳೂರಲ್ಲಿ ಮತ್ತೊಂದು ವಿಜೃಂಭಣೆಯ ದಸರಾ ನಡೀತಾ ಇದೆ. 106 ಗ್ರಾಮ ದೇವತೆಗಳು ಬೇರೆ ಬೇರೆ ಗ್ರಾಮಗಳಿಂದ ಬಂದು ಒಟ್ಟಿಗೆ ಮೆರವಣಿಗೆ ಹೋಗುವುದನ್ನು ನೋಡದೆ ನಿಜವಾಗ್ಲೂ ಕಣ್ಣಿಗೆ ಆನಂದ ಮತ್ತು ನಮಗೆ ಭಕ್ತಿಭಾವವನ್ನು ತರಿಸುತ್ತೆ. ಎಲ್ಲರೂ ಬಹಳಷ್ಟು ಜನ ಕೇಳ್ತಿರ್ತಾರೆ, ಯಾಕಂದ್ರೆ ಇದೊಂದು ಶೋಭಾಯಾತ್ರೆಯ ಕಾರ್ಯಕ್ರಮ. ಬ್ಯಾಟರಾಯನಪುರ ದಸರಾ ಉತ್ಸವವನ್ನ ನಾವು ಮೈಸೂರಿನಲ್ಲಿ ಯಾವ ರೀತಿ ದಸರಾ ಉತ್ಸವಕ್ಕೆ ಪ್ರತಿ ವರ್ಷ ಜನ ಹೋಗ್ತಾರೋ ಅದೇ ರೀತಿ ನಾವು ಪ್ರಾರಂಭ ಮಾಡ್ತಕ್ಕಂಥ ದಸರಾ ಉತ್ಸವ ಮುಂದಿನ ದಿನದಲ್ಲಿ ಬೆಂಗಳೂರು ದಸರಾ ಉತ್ಸವ ಯಾವುದು ಅಂತಂದ್ರೆ ಅದು ಬ್ಯಾಟರಾಯನಪುರ ದಸರಾ ಉತ್ಸವ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಈ ಕಾರ್ಯಕ್ರಮವನ್ನು ನಾವು ಅವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೊ 108 ದೇವತೆಗಳನ್ನ ಕರೆಸ್ತಾರೆ ಇಲ್ಲಿ, 108 ದೇವತೆಗಳನ್ನ ಕರೆಸಿ ಸೊ ಹೆಂಗಳೆಯರಿಂದ ಲಲಿತಾ ಸಹಸ್ರನಾಮ ಮಾಡಿಸ್ತಾರೆ. ಹೆಂಗಳೆಯರಿಂದ ಲಲಿತಾ ಸಹಸ್ರನಾಮ, ಅದಾದಮೇಲೆ ಮಹಾಮಂಗಳಾರತಿ ಆಗುತ್ತೆ. ಎಲ್ಲ ಹೆಂಗಸರು ನಮ್ಮ ಕಂಪ್ಲೀಟ್ ನಮ್ಮ ವಿದ್ಯಾರಣ್ಯಪುರದ ಮತ್ತು ಬ್ಯಾಟರಾಯನಪುರ ವಾರ್ಡಲ್ಲಿರೋ ಎಲ್ಲ ಹೆಂಗಸರು ಇಲ್ಲಿ ಬಂದು ಆ ಎಲ್ಲ ದೇವಿಗಳಿಗೂ 108 ದೇವಿಗಳಿಗೂ ಆರತಿ ಮಾಡ್ತಾರೆ. ಸೊ ಆರತಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಎಂಥ ಮೂಲೆ ಮೂಲೆಯಿಂದ ಎಲ್ಲ ಇಲ್ಲಿ ಜನಗಳು ಬರ್ತಾ ಇದ್ದಾರೆ. ಕ್ಯಾಬಿನೆಟ್ ನಿನ್ನೆ ಒಂದು ಕರ್ನಾಟಕದ ದೃಷ್ಟಿಯಿಂದ ಬಹುಮುಖ್ಯವಾದ ಒಂದು ವಿಷಯವನ್ನು ಕ್ಯಾಬಿನೆಟ್ದಲ್ಲಿ ನಮ್ಮ ಮಂತ್ರಿಗಳು ಡಿಸ್ಕಸ್ ಮಾಡಿದಾರಂತ ನಾನು ಪತ್ರಿಕೆಗಳ ಮೂಲಕ ತಿಳ್ಕೊಂಡೆ. ಅದು ಬೆಂಗಳೂರಿನಲ್ಲಿ ಬರುವಂಥ 2nd ಏರ್ಪೋರ್ಟಿನ ಬಗ್ಗೆ. ನಮಗೆಲ್ಲ ಗೊತ್ತಿರುವಂಗೆ ಬೆಂಗಳೂರು ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು IT ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಿದೆ. ಇವತ್ತು ಅದು IT ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಕ್ಕೆ ಅದಕ್ಕೆ ಭಾಳ ಹಿಂದೆ ತೆಗೆದುಕೊಂಡಂಥ ಬೇರೆ ಬೇರೆ ಸ್ಟೆಪ್ಸ್ಗಳ ಕಾರಣ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ IT ಬಿಸ್ನೆಸ್ ಹೆಚ್ಚು ಬೆಳೆದಿದ್ದು ಬೆಂಗಳೂರಿನ ದಕ್ಷಿಣ ಹಾಗೂ ಬೆಂಗಳೂರಿನ ಪೂರ್ವ ಭಾಗದಲ್ಲಿ, ಅಂದರೆ ಹೊಸೂರು ರಸ್ತೆಯಲ್ಲಿ, ಸರ್ಜಾಪುರ ಮತ್ತು ವೈಟ್ಫೀಲ್ಡ್ ಆ ಭಾಗದಾಗ. ಅದು ಆ ಭಾಗದಲ್ಲಿ ಯಾಕೆ ಬೆಳೀತಂತಂದ್ರೆ ಮೊದಲು 1970ರ ದಶಕದಲ್ಲಿ ಅಲ್ಲಿ ಹೊಸೂರಿನ ರಸ್ತೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನಮ್ಮ ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡ್ತು. ಹಾಗಾಗಿ IT ಕಂಪ್ನಿಗಳು ಹೊಸದಾಗಿ ಶುರುವಾದಾಗ ಬೆಂಗಳೂರಿನ ದಕ್ಷಿಣ ಭಾಗ ಅಂದರೆ ಪೂರ್ತಿ ತಮಿಳ್ನಾಡಿನ ಬಾರ್ಡರ್ ಹೊಸೂರು ಹತ್ರ ಇರುವಂಥ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ತಮ್ಮ ಬೇಸರನ್ನು ಶುರು ಮಾಡಿದ್ವಿ.
ಇನ್ಫೋಸಿಸ್ ಆಗಲಿ ವಿಪ್ರೋ ಆಗಲಿ ಟಿಸಿಎಸ್ ಆಗಲಿ ಇವೆಲ್ಲ ಕಂಪ್ನಿಗಳು ಅಲ್ಲೇ ಶುರುವಾದವು. ಅದಾದ ನಂತರ ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬಂದಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಐ ಟಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಐ ಟಿ ಪಿ ಎಲ್ ಒಂದು ದೊಡ್ಡ ಬಿಲ್ಡಿಂಗನ್ನು ಸಿಂಗಪುರ್ ಗೌರ್ಮೆಂಟ್ ಜೊತೆ ಕೊಲಾಬ್ರೇಷನ್ ಮೇಲೆ ಮಾಡಿದರು. ಬಿಲ್ಡ್ ಟು ಪ್ಲೇ ಏನದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದರು. ಅದನ್ನೈತಲ್ಲ ವೈಟ್ ಫೀಲ್ಡ್ದಲ್ಲಿ ಮಾಡಿದರು. ಅದಕ್ಕೊಂದು ದೊಡ್ಡ ಡಬಲ್ ರಸ್ತೆ ಕೂಡ ಬೆಂಗಳೂರಿನ ಏರ್ಪೋರ್ಟನ್ನ, ಯಾಕಂದ್ರೆ ಅವಾಗ ಏರ್ಪೋರ್ಟು ನಮಗೆ ಎಚ್ ಎಲ್ ಏರ್ಪೋರ್ಟ್ ಇತ್ತು, ಅದರಿಂದನೂ ಕೂಡ ಸಮೀಪ ಆಗ್ತಿದ್ದಂತೆ ಆ ಭಾಗದಲ್ಲಿ ಮಾಡಿದೆ. ಹಾಗಾಗಿ ಸಂಪೂರ್ಣವಾಗಿ ವೈಟ್ ಫೀಲ್ಡು ಮತ್ತು ಸರ್ಜಾಪುರ ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲಿ ಐ ಟಿ ಬಿಸ್ನೆಸ್ ಡೆವಲಪ್ ಆಯಿತು. ಇದರಿಂದ ಕರ್ನಾಟಕಕ್ಕೆ ಎಷ್ಟು ಲಾಭ ಆಯಿತು ಅದಕ್ಕಿಂತ ಅಷ್ಟೇ ಲಾಭ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಆಯಿತು. ಯಾಕಂದ್ರೆ ಅದು ವೈಟ್ ಫೀಲ್ಡ್ ಕೂಡ ಆಂಧ್ರ ಪ್ರದೇಶಕ್ಕೆ ಹೋಗುವಂಥ ದಾರಿಯಲ್ಲಿ ಇರುವಂಥ ಏರಿಯಾ. ಈ ಕಡೆ ಸರ್ಜಾಪುರ ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕೂಡ ತಮಿಳ್ನಾಡಿಗೆ ಅತಿ ಸಮೀಪ ಇರುವಂಥ ಬಾರ್ಡ್ರಿಗೆ ಸಮೀಪ ಇರುವಂಥ ಏರಿಯಾಗಳು. ಆ ಇನ್ಫ್ರಾಸ್ಟ್ರಕ್ಚರ್ ಲೋಡ್ ನಮ್ಮ ಕರ್ನಾಟಕಕ್ಕೆ ಬಂದರೆ ಅದರದ್ದು ಫಾಯ್ದೆ ತಮಿಳ್ನಾಡಿಗೆ ಕೂಡ ಆಯಿತು. ಅದಾದ ನಂತರ ಮಾಡಿದಂಥ ಇನ್ನೊಂದು ಒಂದು ದೊಡ್ಡ ಡೆವಲಪ್ಮೆಂಟ್ ನಮ್ಮ ಬೆಂಗಳೂರು ದೃಷ್ಟಿಯಿಂದ ಕರ್ನಾಟಕ ದೃಷ್ಟಿಯಿಂದ ಹೊಸ ಏರ್ಪೋರ್ಟ್ ನಿರ್ಮಾಣ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತೇನೈತಿ ಅದರ ನಿರ್ಮಾಣ. ಆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಬೆಂಗಳೂರಿನ ಉತ್ತರ ಭಾಗ ದೇವನಹಳ್ಳಿಯಲ್ಲಿ ಮಾಡಿದೆ. ಆ ದೇವನಹಳ್ಳಿಯಿಂದ ಸ್ವಲ್ಪ ದೂರ ಹೋದ್ರೆ ಆಂಧ್ರ ಪ್ರದೇಶದ ಬಾರ್ಡರ್ ಬರ್ತದೆ. ಇವತ್ತು ಅದು ಅತ್ಯಂತ ಸಕ್ಸಸ್ಫುಲ್ ಏರ್ಪೋರ್ಟ್ ಆಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆ. ಅದರಿಂದ ಸ್ವಲ್ಪ ದೂರದಲ್ಲಿ ಆಂಧ್ರ ಪ್ರದೇಶ ಬಾರ್ಡರ್ ಇರೋದರಿಂದ, ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಸ್ವಲ್ಪ ದೂರದಲ್ಲೇ ಆಂಧ್ರ ಪ್ರದೇಶ ಬಾರ್ಡರ್ ಇರೋದರಿಂದ ಆಂಧ್ರ ಪ್ರದೇಶ ಗೌರ್ಮೆಂಟು ಬಾರ್ಡರ್ ಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಎಸೆಟ್ ಮಾಡ್ತು. ಆ ಇಂಡಸ್ಟ್ರಿಯಲ್ ಎಸೆಟ್ದಲ್ಲಿ ಇವತ್ತಿನ ಜಗತ್ತಿನ ಎಲ್ಲ ಪ್ರಮುಖ ಕಂಪ್ನಿಗಳು ತಮ್ಮ ಇಂಡಸ್ಟ್ರಿಯನ್ನಲ್ಲೇ ಹಾಕಿದವು. ಇವತ್ತು ಕಿಯಾ ಕಾರ್ ಕಂಪ್ನಿ ಇರ್ಬೋದು, ಅಥವಾ ನಮ್ಮ ಹುಬ್ಬಳ್ಳಿದಾಡಕ್ಕೆ ತಪ್ಪಿ ಹೋದಂಥ ದ ಹೀರೋ ಮೋಟರ್ಸ್ ಇರಲಿ, ಈ ರೀತಿಯ ಸಾಕಷ್ಟು ಕಂಪ್ನಿಗಳು ಅಲ್ಲಿ ನಮ್ಮ ಏರ್ಪೋರ್ಟ್ದಿಂದ ಸುಮಾರು ಒಂದೂವರೆ ಗಂಟೆ ದೂರದಲ್ಲಿ ಆಂಧ್ರ ಪ್ರದೇಶದ ಇಂಡಸ್ಟ್ರಿಯಲ್ ಟೈ ಪಾರ್ಕ್ ಏನೈತಿ ಆ ಪಾರ್ಕ್ದಲ್ಲಿ ತಮ್ಮ ಫ್ಯಾಕ್ಟ್ರಿ ಶುರು ಮಾಡಿದ್ರು. ಹಂಗಾಗಿ ಆ ಫ್ಯಾಕ್ಟ್ರಿ ಎಲ್ಲ ರೆವಿನ್ಯೂ ಆಂಧ್ರ ಪ್ರದೇಶಕ್ಕೆ ಹೋಗ್ತಿತ್ತು. ಅಲ್ಲಿರುವಂಥ ಜನರೇಟ್ ಆಗುವಂಥ ಜಿ ಎಸ್ ಟಿ ಆಗಲಿ ಬೇರೆ ಬೇರೆ ರೀತಿಯ ರೆವಿನ್ಯೂ, ಆದರೆ ಅದರಲ್ಲಿ ಇರುವಂಥ ಜನ ಅದು ಐತಲ್ಲ, ಅವರು ಹುಬ್ಬಳ್ಳಿ ಬೆಂಗಳೂರಿಂದ ಸಾಕಷ್ಟು ಜನ ಟ್ರಾವೆಲ್ ಮಾಡ್ತಾರೆ, ಅದ್ರ ಇನ್ಫ್ರಾಸ್ಟ್ರಕ್ಚರ್ ಲೋಡ್ ಬೆಂಗಳೂರಿಗೆ ಬರ. ಹಂಗಾಗಿ ಅದು ಏರ್ಪೋರ್ಟಿಂದ ಫಾಯ್ದೆ ಹೆಚ್ಚಿನ ಫಾಯ್ದೆ ಆಂಧ್ರ ಪ್ರದೇಶಕ್ಕೆ ಗೌರ್ಮೆಂಟಿಗೆ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿಗೆ ಇನ್ನೂ ಒಂದು ಏರ್ಪೋರ್ಟ್ ಮಾಡುವಂಥ ವಿಚಾರ ಕೂಡ ಸರ್ಕಾರ ಮಾಡತ್ತೈತೆ. ಅದು ಭಾಳ ಒಳ್ಳೆಯ ವಿಚಾರ, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ತಮಿಳ್ನಾಡು ಗೌರ್ಮೆಂಟು ಹೊಸೂರ್ ಹತ್ರ ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅನ್ನೋಂಥ ವಿಚಾರ ಮುಂದಿಟ್ಟೈತಿ. ಅದನ್ನು ಅವರು ಮಾಡಲಿಕ್ಕೆ ಅವರು ಹೆಜ್ಜೆಯನ್ನು ತೆಗೆದುಕೊಳ್ತಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಅರಿವು ಜಾಗ ನೋಡಿದ್ದೇವೆ ನಾವು, ಲೋಡ್ ಹೆಚ್ಚಿರೋದು ವೈಟ್ ಫೀಲ್ಡ್ ಹತ್ರ ಆ ಭಾಗದಲ್ಲಿ ಮಾಡಬೇಕು ಅಥವಾ ಬಿಡದಿಯಲ್ಲಿ ಮಾಡಬೇಕು, ತುಮಕೂರಲ್ಲಿ ಮಾಡಬೇಕು ಅಂತ ಬೇರೆ ಬೇರೆ ವಿಚಾರಗಳನ್ನು ಇಟ್ಟಿದ್ದೆ. ಇವತ್ತು ನಾವು ಕೇವಲ ಲೋಡ್ ಫ್ಯಾಕ್ಟ್ರಿ ನೋಡಿ, ಇವತ್ತು ನಮಗೆಲ್ಲರಿಗೂ ಗೊತ್ತೈತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಡೀ ನಮ್ಮ ದೇಶದಲ್ಲೇ ಅತ್ಯಂತ ಸಕ್ಸಸ್ಫುಲ್ ಏರ್ಪೋರ್ಟ್. ಆದರೆ ಅದು ಏರ್ಪೋರ್ಟ್ ಮಾಡೋ ಟೈಮ್ನಲ್ಲಿ ಲೋಡು ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಸಿಗ್ತೈತೆ ಅಂಥೇಳಿ ಅಲ್ಲಿಂದ ಮಾಡಿದ್ರೆ ಅದು ಉಪಯೋಗ ಆಗ್ತಿದ್ದಿಲ್ಲ ಊರಿನ ದೃಷ್ಟಿಯಿಂದ, ಕರ್ನಾಟಕ ದೃಷ್ಟಿಯಿಂದ. ಇವತ್ತದು ಯಾವುದೋ ಇಂಡಸ್ಟ್ರಿ ಇಲ್ದಂಥ, ಯಾವುದೋ ಊರಿಲ್ದ ಮನೆಗಳಿಲ್ದಂಥ ದೇವನಹಳ್ಳಿಯಲ್ಲಿ ಹೋಗಿ ಯಾವಾಗ ಏರ್ಪೋರ್ಟ್ ಮಾಡಿದಾಗ ಆ ಭಾಗದಲ್ಲಿ ಬೆಂಗಳೂರು ಬೆಳೀತು. ಇವತ್ತು ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಸಕ್ಸಸ್ಫುಲ್ ಏರ್ಪೋರ್ಟ್ ಆಗಿತ್ತು. ಇವತ್ತು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಎಂ ಬಿ ಪಾಟೀಲ್ರ ಹೇಳಿಕೆಯನ್ನು ಕೂಡ ನಾನು ಒಂದು ಸಂದರ್ಭದಲ್ಲಿ, ಆ ಸಾಂದರ್ಭಿಕ ಹೇಳಿಕೆ ಇರ್ಬೋದು, ಅವರು ಒಂದು ಸಾಂದರ್ಭಿಕವಾಗಿ ಹೇಳಿದರು ಇಲ್ಲ ನಾವು ಕನ್ಸಲ್ಟೆಂಟ್ಗಳಿಗೆ ಕೊಡ್ತೀವಿ, ಕನ್ಸಲ್ಟೆಂಟ್ಗಳು ಯಾವ ಭಾಗದಲ್ಲಿ ಏನು ಲೋಡ್ ಐತಿ ಏನು ಅದನ್ನು ನೋಡಿ ಡಿಸಿಷನ್ ನಾವು ತೆಗೆದುಕೊಳ್ತೇವೆ ಅಂಥೇಳಿ ಎಂ ಬಿ ಪಾಟೀಲ್ ಹೇಳಿದರು. ಇವತ್ತು ನಾವು ಲೋಡ್ ಇವತ್ತಿನ ಕರೆಂಟ್ ಲೋಡ್ ಎಲ್ಲಿ ಏರ್ಪೋರ್ಟಿಗೆ ಐತಿ ಅಂತದನ್ನು ನೋಡಕ್ಕೆ ಹೋದರೆ ನ್ಯಾಚುರಲಿ ಅದು ಬೆಂಗಳೂರಿನ ದಕ್ಷಿಣ ಭಾಗ ಮತ್ತು ಪೂರ್ವ ಭಾಗದಿಂದ ಹೆಚ್ಚಿನ ಜನ ಏರ್ಪೋರ್ಟ್ ಕಡೆ ಬರ್ತಾರೆ ಅನ್ನುವಂಥ ಲೋಡ್ ತೋರಿಸ್ತೀವಿ. ಆದರೆ ನಾವು ಕರ್ನಾಟಕದ ದೃಷ್ಟಿಯಿಂದ
ಕರ್ನಾಟಕವನ್ನು ಸರಿಯಾದ ದಿಕ್ಕಿನಲ್ಲಿ ನಾವು ಬೆಳೆಸ್ಬೇಕಂತಂದ್ರೆ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿ ಆಗೋದು ಭಾಳ ಇಂಪಾರ್ಟೆಂಟ್. ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂತಂದ್ರೆ ಬೆಂಗಳೂರನ್ನು, ನಮ್ಮ ರಾಜಧಾನಿಯಾದ ಬೆಂಗಳೂರನ್ನು ಕೂಡ ಸರಿಯಾದ ರೀತಿಯಲ್ಲಿ ನಾವು ಬೆಳವಣಿಗೆ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್. ಇವತ್ತು ತುಮಕೂರು ಭಾಗದಲ್ಲಿ, ತುಮಕೂರಿಂದ ಮುಂದೆ ತುಮಕೂರು ಶಿರಾ ನಡುವಾಗಲಿ, ಆ ಭಾಗದಲ್ಲಿ ನಾವು ಹೊಸ ಏರ್ಪೋರ್ಟ್ ತೆಗೆದುಕೊಂಡು ಬಂದರೆ ಬೆಂಗಳೂರು ಈ ಭಾಗದಲ್ಲಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಕಡೆ ಬೆಂಗಳೂರು ಬೆಳೆಯೋಕೆ ಶುರುವಾಗ್ತದೆ. ಅದರ ಬೆನಿಫಿಟ್ ಐತಲ್ಲ ಮಧ್ಯ ಕರ್ನಾಟಕದ ಜನರಿಗೆ, ಅಂದರೆ ಶಿವಮೊಗ್ಗ ಇರಲಿ, ಚಿತ್ರದುರ್ಗ ಇರಲಿ, ಚಿಕ್ಕಮಗಳೂರು, ಈ ಎಲ್ಲ ಭಾಗದ ಜನರಿಗೆ ಹೊಸ ಏರ್ಪೋರ್ಟಿನ ಫಾಯ್ದೆ ಹೆಚ್ಚಾಗ್ತದೆ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಕೂಡ ಹೊಸ ಏರ್ಪೋರ್ಟಿನ ಫಾಯ್ದೆ ಹೆಚ್ಚಾಗ್ತದೆ. ಈಗೆಲ್ಲ ನಮ್ಮ ಮೋದಿಯವರು, ವಾಜಪೇಯಿ ಅವರು ಮಾಡಿದಂಥ ಉತ್ತಮ ರೋಡ್ಗಳ ಕಾರಣಕ್ಕಾಗಿ ನಾವು ಬೆಳಗಾವಿಯಿಂದ ಆಗಲಿ ಅಥವಾ ಹುಬ್ಬಳ್ಳಿಯಿಂದ ಆಗಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ, ಅದು ತುಮಕೂರು ಶಿರಾ ಆ ಭಾಗದಲ್ಲಿ ಬಂತಂದ್ರೆ ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟು, 3-4 ತಾಸಲ್ಲಿ ನಾವು ಅಲ್ಲಿ ಹೋಗಿ ಮುಟ್ಟಾಕ ಸಾಧ್ಯ ಆಗ್ತದೆ. ಹಂಗಾಗಿ ಆ ಏರ್ಪೋರ್ಟು ಸಕ್ಸಸ್ಫುಲ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಆಗೋದಿಲ್ಲ. ಅದ್ರ ಜೊತೆ ಕೇವಲ ಈಗಿನ ಲೋಡ್ ಡಾಟಾ ನಾವು ಕನ್ಸಿಡರ್ ಮಾಡುವಂಗಿತ್ತಂದ್ರೆ ಅವಾಗ ಹಿಂದೆ ದೇವನಹಳ್ಳಿ ಏರ್ಪೋರ್ಟ್ ಮಾಡಿದಾಗ ಕೂಡ ಆ ಏರ್ಪೋರ್ಟ್ ಕೂಡ ಸಕ್ಸಸ್ಫುಲ್ ಆಗಬಾರ್ದಿತ್ತು. ಆದರೆ ಇವತ್ತು ದೇಶದಲ್ಲೇ ಅತ್ಯಂತ ಸಕ್ಸಸ್ಫುಲ್ ಏರ್ಪೋರ್ಟ್ ಆಗಿ ಡೆವಲಪ್ ಆಗೈತೆ. ಹಂಗಾಗಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಎಂ ಬಿ ಪಾಟೀಲ್ರಿಗೆ ಮತ್ತು ಉಳಿದೆಲ್ಲ ಕಾಂಗ್ರೆಸ್ಸಿನ ಶಾಸಕರಿಗೆ, ಮಂತ್ರಿಗಳಿಗೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದ ಶಾಸಕರಿಗೆ ಎಲ್ಲರಿಗೂ ನಾವು ಮಾಡ್ಕೊಳ್ಳೋ ವಿನಂತಿ ಇರ್ತದೆ. ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ, ವಿಶೇಷವಾಗಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಈ ಭಾಗದ ಅಭಿವೃದ್ಧಿಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಹೊಸದಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನು ಮಾಡ್ಬೇಕಂತೇಳಿ ಕರ್ನಾಟಕ ಸರ್ಕಾರ ಅದು ನಡೆದೈತಿ. ಅದು ತುಮಕೂರು ಶಿರಾ ಆ ಭಾಗದಲ್ಲಿ ಮಾಡಲಿ. ಯಾರೋ ಕನ್ಸಲ್ಟೆಂಟ್ಗಳು ಏನೋ ಹೇಳಿದಾರಂಥೇಳಿ ಅದೇ ಒಂದು ಡಿಸಿಷನ್ ನಾವು ತಗೊಳಕ್ಕಾಗೋದಿಲ್ಲ. ಒಂದು ರಾಜ್ಯವನ್ನು ನಾವು, ದೇಶವನ್ನು ಬೆಳೆಸ್ಬೇಕಂತಂದ್ರೆ ಅದಕ್ಕೊಂದು ವಿಷನ್ ಇಟ್ಕೊಂಡು ನಾವು ಬೆಳೆಸ್ಬೇಕಾಗ್ತೈತಿ. ಆ ವಿಷನ್ ಕರ್ನಾಟಕದ ಸರ್ವತೋಮುಖದ ಅಭಿವೃದ್ಧಿಯ ಗುರಿ ವಿಷನ್ನನ್ನು ಇಟ್ಕೊಂಡು ಹೊಸ ಏರ್ಪೋರ್ಟನ್ನು ನಮ್ಮ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕಕ್ಕೆ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ತುಮಕೂರಿಂದ ಮುಂದೆ ತುಮಕೂರು ಶಿರಾ ನಡುವ ಆ ಭಾಗದಲ್ಲಿ ಮಾಡಬೇಕು ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹ ಮಾಡ್ತೇನೆ.